ತುಂಬ ಬಿಗಿ ಬಂದೋಬಸ್ತಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಯಾವ ಲೆವೆಲ್ಗೆ ವ್ಯವಸ್ಥಿತವಾಗಿದೆ ಅಂದರೆ ಈ ದೇವಸ್ಥಾನ ನಿಜಕ್ಕೂ ತುಂಬ ವರ್ಷದ ನಂತರ ನೋಡ್ತಾ ಇದ್ದೀನಿ, ಆಶ್ಚರ್ಯ ಆಗ್ತಾ ಇದೆ. ಫುಲ್ಲು ನೋಡಿ ಕಬ್ಬಿಣದ ಗ್ರಿಲ್ಲಿಂದ ತುಂಬ ಸರಿ ಸರಿ ಗೋ. ಫ್ರೆಂಡ್ಸ್ ಇಲ್ಲಿ ಹೋದ್ರೆ ನಾವು ಬಾಬಾ ಬುಡಂಗಿರಿ ಹೋಗ್ತೀವಿ ನೋಡಿ, ಅಲ್ಲಿ ಮೇಲ್ ಕಾಣಿಸ್ತದೆ ನೋಡಿ ಬಾಬಾ ಬುಡಂಗಿರಿ, ಅಲ್ಲಿ ಹೋಗ್ತೀವಿ ಈ ರಸ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಾಬಾ ಬುಡಂಗಿರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬಾಬಾ ಬುಡಂಗಿರಿ ಯಾವ ರೀತಿ ಇದೆ, ಹೇಗಿದೆ ಅನ್ನೋ ಎಲ್ಲ ಮಾಹಿತಿನೂ ನಾನು ಕೊಡ್ತೀನಿ. ಪ್ಲೀಸ್ ವಿಡಿಯೋನ ಎಂಡ್ ತನಕ ನೋಡಿ, ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ರಸ್ತೆ ಆಜುಬಾಜು ನೋಡಿ, ಹಚ್ಚ ಹಸುರಿಂದ ಕೂಡಿದೆ ರಸ್ತೆನೂ ಕೂಡ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೈಡಲ್ಲಿ ತಡೆಗೋಡೆನೂ ಇದೆ, ತುಂಬ ಒಳ್ಳೆ ಡ್ರೈವರ್ ಆಗಿ ಸೇಫಾಗಿ ಕರ್ಕೊಂಡು ಹೋಗುವಂಥ ಡ್ರೈವರ್ ಆಗಿಬಿಟ್ರೆ ಆರಾಮ್ಸೆ ಎಲ್ಲ ಕಡೆ ಪ್ಲೇಸ್ಗಳನ್ನು ನೋಡಿಕೊಂಡು ಆರಾಮಾಗಿ ಬರ್ಬೋದು. ಅಷ್ಟು ಸುಂದರವಾಗಿರುವಂಥ ಜಾಗ, ನೀವೆಲ್ಲ ಒಮ್ಮೆ ಆದರೂ ಈ ಜಾಗಕ್ಕೆ ಬನ್ನಿ, ಇಲ್ಲಿನ ಪ್ರಕೃತಿ ಸೌಂದರ್ಯನ ಅನುಭವಿಸಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ನಾವಿಗಿರೋದು 1895 ಮೀಟರ್ ಎತ್ತರದಲ್ಲಿದ್ದೀವಿ. ಸೊ ಇದಕ್ಕೆ ಚಂದ್ರದ್ರೋಣ ಪರ್ವತ ಅಂತ ಕರೀತಾರೆ, ದತ್ತಪೀಠ ಅಂತ ಕರೀತಾರೆ, ಬಾಬಾ ಬುಡಂಗಿರಿ ಅಂತ ಕೂಡ ಕರೀತಾರೆ. ಸೊ ಫ್ರೆಂಡ್ಸ್ ನೋಡಿ, ಆ ಮೇಲೆ ನಿಂತ್ಕೊಂಡ್ಬಿಟ್ಟು ಈಗ ವಿಡಿಯೋನ ಹಿಡಿತಾ ಇದ್ದೀನಿ. ಯಾವ ರೀತಿ ಕಾಣಿಸುತ್ತೆ ನೋಡಿ, ಅದ್ಭುತವಾದ ಪ್ಲೇಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್, ಸ್ವರ್ಗ ಅಂತಲೇ ಹೇಳ್ಬೋದು. ಈಗ ನಾವು ಬಾಬಾ ಬುಡಂಗಿರಿಯ ಎಂಟ್ರೆನ್ಸಲ್ಲಿ ನಿಂತ್ಕೊಂಡಿದ್ದೀವಿ. ಆ ಮೇನ್ ಗೇಟ್ ಏನಿದೆ ನೋಡಿ, ಈ ಎಂಟ್ರೆನ್ಸಲ್ಲಿ ನಿಂತ್ಕೊಂಡಿದ್ದೀವಿ. ಸಾಕಷ್ಟು ಅಂಗಡಿಗಳಿದೆ, ಎಲ್ಲ ರೀತಿಯ ಅನುಕೂಲಗಳು ಕೂಡ ಇದೆ. ಇಲ್ಲಿ ಬಸ್ ವ್ಯವಸ್ಥೆ ಇದೆ, ಕಾರ್ಗಳಿದೆ, ಜೀಪ್ ವ್ಯವಸ್ಥೆ ಇದೆ. ಇಲ್ಲಿಗೆ ನಾವು ಬಂದು ತಲುಪಿದ ಮೇಲೆ ಮಾಣಿಕ್ಯದಾರ, ಗಾಳಿಕೆರೆ ಎಲ್ಲದೂ ಕೂಡ ನಿಯರ್ ಇದೆ. ಈ ಎಲ್ಲ ಪ್ಲೇಸ್ಗಳನ್ನೂ ಕೂಡ ನಾವು ನೋಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಹಾಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಹಾಗೆ ಬಿಗಿ ಬಂದೋಬಸ್ತಿಂದ ನಾವು ದೇವರ ದರ್ಶನ ಮಾಡುವಂಥ ವ್ಯವಸ್ಥೆ ಕೂಡ ಇದೆ. ಹಾಗೆ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ಫ್ರೆಂಡ್ಸ್, ಇಲ್ಲಿ ಕರೋನಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಈ ಬೋರ್ಡ್ ಮೇಲೆ ಬರೆದಿದ್ದಾರೆ, ನೀವು ಅದನ್ನು ಕೂಡ ನೋಡ್ಬೋದು. ಫ್ರೆಂಡ್ಸ್, ನೀವು ಬೆಂಗಳೂರಿಂದ ಇಲ್ಲಿಗೆ ಬರಬೇಕು ಅಂದರೆ ಸುಮಾರು 285 ಕಿಲೋಮೀಟ್ರಷ್ಟು ದೂರ ಆಗುತ್ತೆ. ಹಾಗೆಯೇ ಚಿಕ್ಕಮಗಳೂರಿಂದ ಬರಬೇಕಂದ್ರೆ 27-28 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಕರೋನಾ ವೈರಸ್ ಬಗ್ಗೆ ನೋಡಿ ಎಲ್ಲ ಡೀಟೇಲ್ಗಳನ್ನು ಕೂಡ ನೀಟಾಗಿ ಬೋರ್ಡಲ್ಲಿ ಹಾಕಿದ್ದಾರೆ. ಮಾಸ್ಕ್ ಕಡ್ಡಾಯ, ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, 10 ವರ್ಷದ ಒಳಗಿನ ಮಕ್ಕಳುಗಳಿಗೆ ಪ್ರವೇಶ ಇಲ್ಲ. ಈ ರೀತಿ ಎಲ್ಲದನ್ನು ಕೂಡ ಹಾಕಿದ್ದಾರೆ. ತುಂಬ ಸೇಫ್ಟಿ ಯಾವ ರೀತಿಯಾಗಿರಬೇಕು ಅನ್ನೋದನ್ನು ಕೂಡ ಡೀಟೇಲಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಈ ಚಿಕ್ಕಮಗಳೂರಿನ ಮೇಂಟೆನೆನ್ಸ್ ಏನು ಮಾಡ್ತಾರೆ, ಮುಜರಾಯಿ ಇಲಾಖೆ. ಫ್ರೆಂಡ್ಸ್, ಈಗ ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನದ ಒಳಗಡೆ. ಇದು ಸ್ವಲ್ಪ ಈ ಪ್ಲೇಸಲ್ಲಿ ಗಲಾಟೆಗಳು ಜಾಸ್ತಿ ಇದೆ ದತ್ತಪೀಠ, ಹಂಗಾಗಿ ತುಂಬ ಬಿಗಿ ಬಂದೋಬಸ್ತಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಯಾವ ಲೆವೆಲಿಗೆ ವ್ಯವಸ್ಥಿತವಾಗಿದೆ ಅಂದರೆ ಈ ದೇವಸ್ಥಾನ ನಿಜಕ್ಕೂ ತುಂಬ ವರ್ಷದ ನಂತರ ನೋಡ್ತಾ ಇದ್ದೀನಿ, ಆಶ್ಚರ್ಯ ಆಗ್ತಾ ಇದೆ. ಫುಲ್ಲು ನೋಡಿ ಕಬ್ಬಿಣದ ಗ್ರಿಲ್ಲಿಂದ ತುಂಬ ಗಟ್ಟುಮುಟ್ಟಾಗಿ ಇದನ್ನು ಮಾಡಿಸಿದ್ದಾರೆ. ಹೆಂಗ್ ಹೋಗ್ತಿದ್ದೀರಾ? ಹೆಂಗ್ ಮಾಡಿಸಿದಾರೆ ನೋಡಿಲ್ಲಿ ಫ್ರೆಂಡ್ಸ್, ಎಷ್ಟು ವ್ಯವಸ್ಥಿತವಾಗಿದೆ ದೇವಸ್ಥಾನ ಅಂದರೆ ನಿಜಕ್ಕೂ ಶಾಕ್ ಆಗಬೇಕು. ಅಷ್ಟು ವ್ಯವಸ್ಥಿತವಾಗಿ, ಅಷ್ಟು ಬಂದೋಬಸ್ತಾಗಿ ಇಲ್ಲಿ ನೋಡಿ ಎಷ್ಟು ಗಟ್ಟುಮುಟ್ಟಾಗಿ ಇದನ್ನು ಮಾಡಿಸಿದ್ದಾರೆ ಅಂದರೆ, ಯಾಕೆಂದರೆ ಈಗ ಕಳೆದ ಒಂದು 2-3 ವರ್ಷ ಹಿಂದೆ ನೋಡಿ ಅಲ್ಲಿ ಹಿಂದೆ ದರ್ಗಾಗಳು ಕಾಣಿಸ್ತದೆ ನೋಡಿ, ಇಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಜಾಸ್ತಿ ಆಗುತ್ತೆ. ಇದೊಂಥರ ಕಾಂಟ್ರವರ್ಷಿಯಲ್ ಪ್ಲೇಸ್ ಅಂತಲೇ ಹೇಳ್ಬೋದು.
ಇಲ್ಲಿರೋ ಅಂಥ ದರ್ಗಾಗಳನ್ನೆಲ್ಲ ಒಡೆದಾಕಿದ್ದು, ಈ ರೀತಿ ಏನೋ ಒಂದು ಗಲಾಟೆ ಎಲ್ಲ ಆಯಿತು ಈಗ 2-3 ವರ್ಷ ಹಿಂದೆ. ಹಾಗಾಗಿ ಇಷ್ಟು ವ್ಯವಸ್ಥಿತವಾಗಿ, ಇಷ್ಟು ಗಟ್ಟುಮುಟ್ಟಾಗಿ ಆ ಕಡೆಯಿಂದ ಜಂಪ್ ಮಾಡೋಕ್ಕಾಗಬಾರ್ದು ಆ ಥರವಾಗಿ ಇಲ್ಲಿ ರೆಡಿ ಮಾಡಿದ್ದಾರೆ ಕಬ್ಬಣದಲ್ಲಿ. ಈ ಸೈಡೆಲ್ಲ ದರ್ಗಾಗಳು ಕಾಣಿಸುತ್ತೆ ನೋಡಿ, ಸಮಾಧಿಗಳ ಥರ ಕಾಣಿಸುತ್ತೆ. ಸೊ ಒಂದು ಅವಾಗೆಲ್ಲ ಸಮಾಧಿ ಮಾಡಿರುವಂಥ ಪ್ಲೇಸ್ ಇದು. ಬಟ್ ತುಂಬಾ ಬಿಗಿ ಬಂದೋಬಸ್ತಲ್ಲಿದೆ, ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ, ಖುಷಿಯಾಯಿತು. ಸೊ ಎಲ್ಲರೂ ಸೌಹಾರ್ದಯುತವಾಗಿರಬೇಕು. ಇವತ್ತು ಇರ್ತೀವಿ, ನಾಳೆ ಹೋಗ್ತೀವಿ, ಯಾವುದೇ ರೀತಿ ನಮ್ಮ ದೇವರು ನಿಮ್ಮ ದೇವರು ಅಂತ ಯಾವುದಕ್ಕೂ ಸಮಾಜಕ್ಕೆ ಕಂಟಕವಾಗಿ ಒಂದು ರೀತಿ ನಡ್ಕೋಬಾರ್ದು. ಫ್ರೆಂಡ್ಸ್ ನೋಡಿ, ಅಲ್ಲೊಂದು ಕೆರೆ ಕೂಡ ಇದೆ, ಅಲ್ಲೊಂದು ಕೆರೆ ಇದೆ ನೋಡಿ, ಚಿಕ್ಕದಾಗಿ ಕೆರೆ ಇದೆ ನೋಡಿ. ಈ ಡಿಸೆಂಬರ್ ಟೈಮಲ್ಲಿ ದತ್ತ ಜಯಂತಿ ಅಂತ ಆಗುತ್ತೆ. ಯಾವಾಗಮ್ಮ ಉರ್ಸ್ ಆಗೋದು ಯಾವಾಗಮ್ಮ? ಮಾರ್ಚಲ್ಲಿ ಉರ್ಸ್ ಅಂತ ಆಗುತ್ತೆ, ಅಂದರೆ ಮುಸ್ಲಿಂ ಅವರು ಉರ್ಸ್ ಅಂತ ಮಾಡ್ತಾರೆ, ಹಿಂದೂಗಳು ದತ್ತ ಜಯಂತಿ ಅಂತ ಮಾಡ್ತಾರೆ. ಒಬ್ಬರು ಹೋಗ್ಬೋದು ಅಷ್ಟು ಪ್ಲೇಸಲ್ಲಿ. ಈ ರೀತಿ ಕಬ್ಬಣದ ರಾಡಿಂದ ಬಂದೋಬಸ್ತಾಗಿ ಮಾಡಿಸಿದ್ದಾರೆ, ತುಂಬ ಚೆನ್ನಾಗಿ. ನಾವು ದತ್ತ ಪೀಠದೊಳಗಡೆ ಹೋಗ್ತಾ ಇದ್ದೀವಿ. ಮುಂಚೆ ಈ ರೀತಿಯೆಲ್ಲ ಇರಲಿಲ್ಲ ಸ್ನೇಹಿತರೆ, ಏನಂತ ಹೇಳಿದ್ರೆ ಫುಲ್ಲು ಫ್ರೀಯಾಗಿತ್ತು, ಹಾಗೇ ಹೋಗ್ತಾಯಿದ್ದು. ಇವಾಗ ಈ ರೀತಿ ಎಲ್ಲ ಮಾಡಿಸಿದ್ದಾರೆ. ಅಲ್ಲೊಂದು ಕೆರೆ ಎಲ್ಲ ಇದೆ. ಏನು ಖುಷಿ ಪಡೋಣ? ಹೌದಾ? ಸಣ್ಣ ಆಗಿ ಸುಮಾರು ಫ್ರೆಂಡ್ಸ್, ಇದು ನಾನು ಒಂದು 20 ವರ್ಷದ ನಂತರ ಈ ಜಾಗಕ್ಕೆ ಬರ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿದೆ, ಎಲ್ಲ ಕಡೆ CC ಕ್ಯಾಮ್ರಾ ಎಲ್ಲ ಇದೆ, ತುಂಬ ಸೇಫ್ಟಿ ಆಗಿದೆ ಜಾಗ, ತುಂಬಾ ಚೆನ್ನಾಗಿದೆ. 20 ವರ್ಷದ ನಂತರ ಈ ಜಾಗಕ್ಕೆ ಬರ್ತಾ ಇರೋದು ನಾವು. ಫ್ರೆಂಡ್ಸ್ ಇಲ್ಲಿ ಏನು ಕಾಣಿಸ್ತಾ ಇದೆ, ಇದು ಸೂಫಿ ಸಂತರ ದರ್ಗಾ, ಮುಸ್ಲಿಂ ದೇವರು ಅಂತಲೇ ಹೇಳ್ಬೋದು. ಹಾಗೆಯೇ ಫ್ರೆಂಡ್ಸ್, ಇಲ್ಲಿ ಕಿಟಕಿಯಲ್ಲಿ ಏನು ಕಾಣಿಸ್ತಿದೆ, ಇದ್ರ ಒಳಭಾಗದಲ್ಲಿ ಇದು ದತ್ತಾತ್ರೇಯ ಸ್ವಾಮಿಯವರ ಗದ್ದುಗೆ ಮತ್ತು ಪಾದುಕೆ ಕೂಡ ಇದೆ. ಇಲ್ಲಿ ಸ್ವಲ್ಪ ಭಯದಿಂದ ನಾನು ಸರಿಯಾಗಿ ವಿಡಿಯೋನ ಹಿಡೀಲಿಲ್ಲ, ಯಾಕೆ ಬೇಕು ಅಂತ ಎರಡೂ ದೇವ್ರನ್ನ ನಾನು ಡೀಟೇಲಾಗಿ ವಿಡಿಯೋ ಹಿಡೀಲಿಕ್ಕೆ ಹೋಗಲಿಲ್ಲ. ಹಾಗಾಗಿ ಸ್ವಲ್ಪ ಮಾತ್ರ ಹಿಡಿದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ಒಂದು ಮಣ್ಣಿನ ರಾಶಿ ಕಾಣಿಸ್ತಾ ಇದೆ ನೋಡಿ ಒಳಭಾಗದಲ್ಲಿ. ಈ ಮಣ್ಣಿನ ರಾಶಿ ಏನಿದೆ ಫ್ರೆಂಡ್ಸ್, ಇಲ್ಲಿ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿದಂಥವರು ಅಲ್ಲಿರುವಂಥ ಮಣ್ಣನ್ನು ಮನೆಗೆ ತಗೊಂಡೋಗಿ ಅದನ್ನು ಪೂಜಿಸೋದು, ಮತ್ತು ಯಾವಾಗಲಾದರೂ ಆರೋಗ್ಯ ಸರಿ ಇಲ್ಲದಾಗ, ಹೊಟ್ಟೆ ನೋವು ಬಂದಾಗ ಅದನ್ನು ತಿಂತಾರೆ. ಈ ಸೈಡಲ್ಲಿ ಅಂದರೆ ಈ ಸುತ್ತಮುತ್ತ ಬೆಟ್ಟದ ಸುತ್ತಮುತ್ತ ಇರುವಂಥ ಊರಿನವರು, ಮುಸ್ಲಿಂ ಅವರು ಎಲ್ಲರೂ ಕೂಡ ಈ ಮಣ್ಣನ್ನು ಸಾಮಾನ್ಯ ತಗೊಂಡೋಗ್ತಾರೆ. ಇದರಲ್ಲಿ ಇರುವಂತಹ ಆರೋಗ್ಯಕರ ಗುಣ ಇರ್ಬೋದು, ಔಷಧಿಯ ಗುಣ ಇರ್ಬೋದು, ಅಥವಾ ದೇವ್ರ ಮೇಲಿರುವಂತಹ ನಂಬಿಕೆ ಇರ್ಬೋದು, ಯಾವುದು ಅಂತ ನನಗಂತೂ ಗೊತ್ತಿಲ್ಲ. ಒಟ್ಟಾರೆ ಈ ಮಣ್ಣನ್ನು ತಗೊಂಡೋಗಿ ತಿಂತಾರೆ. ನಾವು ಕೂಡ ಮುಂಚೆ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮಮ್ಮ ತಗೊಂಡು ಬರೋರು, ನಾವು ಕೂಡ ಸಾಕಷ್ಟು ಬಾರಿ ಇದನ್ನು ತಿಂದಿದ್ದೀವಿ ಅಂತಲೇ ಹೇಳ್ಬೋದು. ಈಗಲೂ ಸಹ ಸ್ವಲ್ಪ ತೊಗೊಳ್ತಾ ಇದ್ದೀವಿ. ಬಟ್ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಬಂದಾಗ ಇಲ್ಲೆಲ್ಲ ಫುಲ್ಲು ಕತ್ತಲಿತ್ತು, ಅವಾಗ ಒಂದು ರೀತಿ ಭಯ ಇತ್ತು. ಇವಾಗ ಸ್ವಲ್ಪ ಬೆಳಕಿನ ವ್ಯವಸ್ಥೆ ಎಲ್ಲ ಇದೆ ನೋಡ್ಬೋದು, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ದೇವಸ್ಥಾನದ ಒಳಭಾಗ ನೀವು ನೋಡಬೇಕು ಎಷ್ಟು ಸುಂದರವಾಗಿದೆ ಅಂತ. ನಿಜವಾಗ್ಲೂ ಇದೊಂದು ಅದ್ಭುತವಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ದೇವಸ್ಥಾನದ ಒಳಗಡೆ ಈ ರೀತಿ ಮಣ್ಣಿನ ಆಕಾರದಲ್ಲಿ, ಅಂದರೆ ಕಲ್ಲು ಬಂಡೆ ಅಲ್ಲ ಫ್ರೆಂಡ್ಸ್, ಇದು ಮಣ್ಣು, ಒಂದು ರೀತಿ ಪದರ ಪದರ ಆಗಿರುವಂತಹ ಮಣ್ಣು, ಈ ಮಣ್ಣಿಗೆ ಸಪೋರ್ಟಿವಾಗಿ ನಿಂತಿರುವಂತಹ ಈ ಕಲ್ಲಿನ ಕಂಬಗಳು ನೋಡ್ತಾ ಇದ್ದೀರಲ್ಲ, ಒಂದು ರೀತಿ ಜೇನಿನ ಪದರ, ಜೇನಿನ ಗೂಡು ಏನು ಬರುತ್ತೆ ನೋಡಿ ಆ ರೀತಿಯಾಗಿ ಕಾಣಿಸುತ್ತೆ. ಅದ್ಭುತವಾಗಿದೆ, ಒಂದು ರೀತಿ ಜೇಡಿ ಮಣ್ಣು ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ, ವ್ಯವಸ್ಥಿತವಾಗಿದೆ, ನೀಟಾಗಿ ಮಾಡಿದ್ದಾರೆ ದೇವಸ್ಥಾನನ. ಭೂಮಿಯ ಮಟ್ಟಕ್ಕಿಂತ ಕೆಳಭಾಗದಲ್ಲಿ ತಳಭಾಗದಲ್ಲಿ ಗುಹೆ ಇದೆ. ಈ ಗುಹೆಯೊಳಗಿರುವಂಥ ಅದ್ಭುತವಾಗಿರುವಂಥ ದೇವಸ್ಥಾನ, ಹಿಂದೂ ಮುಸ್ಲಿಂ ಎರಡೂ ಧರ್ಮದ ದೇವಾಲಯ ಅಂತಲೇ ಹೇಳ್ಬೋದು. ಎರಡರ ಐಕ್ಯತೆಯನ್ನು ಸಾರುವಂತಹ ದೇವಾಲಯ ಅಂತಲೂ ಕೂಡ ಹೇಳ್ಬೋದು. ಇದರ ಇತಿಹಾಸದ ಬಗ್ಗೆ ಹೇಳಬೇಕು ಅಂದರೆ ಫ್ರೆಂಡ್ಸ್,
ಕ್ರಿಸ್ತಶಕ 1675 ಸೂಫಿ ಸಂತರು ಮುಸ್ಲಿಂ ಧರ್ಮ ಪ್ರಚಾರಕರಾಗಿ ಈ ಬಾಬಾ ಬುಡನ್ಗಿರಿಗೆ ಬಂದು ನೆಲೆಸ್ತಾರೆ. ಫ್ರೆಂಡ್ಸ್, ಹಾಗೆಯೇ ಬಾಬಾ ಬುಡನ್ನವರು ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಕಾಫಿಯ ಪರಿಚಯ ಮಾಡ್ತಾರೆ. ಅರಬ್ಬಿಂದ ತಗೊಂಡು ಬಂದಂತಹ ಕಾಫಿ ಬೀಜಗಳನ್ನ ಈ ಪ್ರದೇಶದಲ್ಲಿ ನೆಟ್ಟು ಇಲ್ಲಿನ ಜನರಿಗೆ ಕಾಫಿಯ ಪರಿಚಯ ಮಾಡಿಕೊಡ್ತಾರೆ. ಇಲ್ಲಿನ ಜನರ ಆರ್ಥಿಕತೆಯ ಮೂಲ ಕಾಫಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನೀವು ಇಲ್ಲಿ ಸುತ್ತ ಎಲ್ಲೂ ನೋಡಿದರೂ ಕೂಡ ಕಾಫಿ ನಿಮಗೆ ಕಾಣಿಸುತ್ತೆ. ತುಂಬಾ ಸುಂದರವಾದಂತಹ ಜಾಗ ಅಂತಲೇ ಹೇಳ್ಬೋದು. ಆದ್ದರಿಂದನೇ ಈ ಜಾಗಕ್ಕೆ ಬಾಬಾ ಬುಡನ್ಗಿರಿ ಅನ್ನೋ ಹೆಸರು ಬಂತು ಅಂತಲೂ ಕೂಡ ಪ್ರತೀತಿ ಇದೆ. ಹಾಗೆ ಫ್ರೆಂಡ್ಸ್, ನಾವು ಅಲ್ಲಿ ದರ್ಗಕ್ಕೆ ಪೂಜೆ ಮಾಡಿಸಿದಂತಹ ಕಲ್ಲು ಸಕ್ಕರೆ ಏನಿದೆ ಅದನ್ನು ಕೂಡ ತೊಗೊಂಡು ಹೋಗ್ತಾ ಇದ್ದೀವಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ತೆಂಗಿನಕಾಯಿ ಬಾಳೆಹಣ್ಣು ತೊಗೊಂಬರೋಗಿಲ್ಲ ಅಂತ ಕರೋನಾ ಸಂಬಂಧ ಅದನ್ನು ಪೂಜೆ ಮಾಡಿಕೊಡಲ್ಲ ಅಂತ ಬೋರ್ಡ್ ಹಾಕಿದ್ರು. ಹಾಗಾಗಿ ನಾವು ಬರೀ ಕಲ್ಲು ಸಕ್ಕರೆ ಮಾತ್ರ ತೊಗೊಂಡೋಗಿದ್ವಿ ಅಷ್ಟೇ. ಹಾಗೆ ಸುತ್ತಮುತ್ತ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ. ತುಂಬ ಅದ್ಭುತವಾಗಿದೆ ಫ್ರೆಂಡ್ಸ್ ಈ ಜಾಗ. ಫ್ರೆಂಡ್ಸ್ ನೋಡಿ, ಅಲ್ಲಿ ಕಾಣ್ತಿದೆ ನೋಡಿ ಗ್ರಿಲ್ಲು. ಆ ಗ್ರಿಲ್ ಒಳಗಿಂದ ಬಂದು ನಾವು ಈ ಕಡೆಯಿಂದ ಬರ್ತಾ ಇದ್ದೀವಿ ಹೊರಗಡೆ. ಫ್ರೆಂಡ್ಸ್, ಈ ಜಾಗದಲ್ಲಿ ಈಗ ಎಲ್ಲ ರೀತಿ ವ್ಯವಸ್ಥೆ ಆಗಿದೆ ನೋಡಿ. ಅಲ್ಲಿ ರೂಮ್ಗಳು ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಉಳ್ಕೊಳ್ಳೋದಕ್ಕೆ ರೂಮ್ಗಳ ವ್ಯವಸ್ಥೆ ಇದೆ, ಅಡುಗೆ ಮಾಡೋದಕ್ಕೆ ಒಂದು ರೀತಿ ಜಾಗಗಳನ್ನ ಮಾಡಿದ್ದಾರೆ. ಮುಂಚೆ ನಾವು ಚಿಕ್ಕ ವಯಸ್ಸಲ್ಲಿ ಬಂದಾಗ ಇಲ್ಲೆಲ್ಲ ತುಂಬ ಗಲೀಜಿರೋದು ಫ್ರೆಂಡ್ಸ್. ಯಾವ ಕಡೆ ನೋಡಿದರೂ ಒಂದು ರೀತಿ ಗಲೀಜು ಗಲೀಜಾಗಿ ಕಾಣಿಸೋದು, ಅಷ್ಟು ಗಲೀಜು ಮಾಡಿದರು. ಈಗ ಅಂತೂ ತುಂಬ ಸ್ವಚ್ಛತೆ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿದೆ. ರೆಡಿ ಸ್ಟಡಿ ಗೋ. ಫ್ರೆಂಡ್ಸ್, ಸುಮಾರು ಸುತ್ತಕೊಂಡು ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ನಡೆದಾಗೆ ಆಯಿತು ನಮಗೆ. ಫುಲ್ಲು ಒಂದು ರೌಂಡ್ ಸುತ್ಕೊಂಬಂದಂಗೆ ಆಯ್ತು ಈಗ. ಫ್ರೆಂಡ್ಸ್, ದೇವ್ರ ದರ್ಶನ ಮಾಡ್ಕೊಂಡಂತ ಬಂದ್ವಿ, ಈಗ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇಲ್ಲಿ ಏನು ನೀಲಿ ಕಲರ್ ಡೋರ್ಗಳು ಕಾಣಿಸ್ತಿದೆ, ಇದೆಲ್ಲ ಕೂಡ ಶೌಚಾಲಯಗಳು, ಟಾಯ್ಲೆಟ್ಗಳು. ಲೇಡೀಸಿಗೆ ಸಪ್ರೇಟು, ಜೆಂಟ್ಸಿಗೆ ಸಪ್ರೇಟು ಅಂತ ಮಾಡಿದ್ದಾರೆ. ಇದಕ್ಕೂ ಕೂಡ ಪೂರ್ತಿ ಬಂದೋಬಸ್ತ್ ಇದೆ ನೋಡ್ಬೋದು. ತುಂಬ ವ್ಯವಸ್ಥಿತವಾಗಿದೆ, ನೀಟಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿಂದ ನಾವು ಮುಂದೆ ಹೋಗ್ತಾ ಇದ್ದರೆ ಇಲ್ಲಿ ಉಳ್ಕೊಳ್ಳೋಕ್ಕೆ ಅಂತ ರೂಮ್ಸ್ಗಳು ಕೂಡ ಸಿಗುತ್ತೆ ನೋಡಿ. ಅಲ್ಲಿ ಏನು ಬೆಡ್ಶೀಟ್ಗಳು ಕಾಣಿಸ್ತಿದೆ ಅಲ್ಲೆಲ್ಲ ರೂಮ್ಸ್ಗಳಿದೆ. ಇಲ್ಲಿ ಯಾರಾದರೂ ಉಳ್ಕೋಬೇಕು ಅಂತ ಇಚ್ಛೆ ಪಟ್ಟವರು ಇಲ್ಲಿ ಉಳ್ಕೋಬೋದು. ಹಾಗೆಯೇ ಫ್ರೆಂಡ್ಸ್, ಪಕ್ಕದಲ್ಲಿ ಆಫೀಸ್ ಕೂಡ ಇದೆ, ಅಲ್ಲಿ ವಿಚಾರಿಸ್ಬೋದು. ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ವಿಷಯ ನಾನು ಶೇರ್ ಮಾಡಬೇಕು. ಇಲ್ಲಿ ಮಳೆಗಾಲ ಚಳಿಗಾಲದಲ್ಲಿ ಅಷ್ಟು ಸೂಕ್ತ ಅಲ್ಲ ಬರೋದು. ಜನವರಿ, ಫೆಬ್ರವರಿ, ಮಾರ್ಚ್ ಈ ಟೈಮಲ್ಲಿ ನಿಜವಾಗ್ಲೂ ಇಲ್ಲಿ ಬರೋದಕ್ಕೆ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು. ಡಿಸೆಂಬರ್ ಟೈಮಲ್ಲಿ ಫ್ರೆಂಡ್ಸ್ ಇಲ್ಲಿ ದತ್ತ ಜಯಂತಿ ಅಂತ ನಡೆಸ್ತಾರೆ. ವಿಪರೀತ ಚಳಿ ಇರುತ್ತೆ. ಸುಮಾರು 4,000-5,000 ಜನ ಪೊಲೀಸರನ್ನು ಇಲ್ಲಿ ನಿಯೋಜನೆ ಮಾಡ್ತಾರೆ ಡ್ಯೂಟಿಗೆ. ತುಂಬ ಕಷ್ಟಪಟ್ಟು ಡ್ಯೂಟಿ ಮಾಡ್ತಾರೆ ಫ್ರೆಂಡ್ಸ್. ನಿಜವಾಗ್ಲೂ ಅವ್ರು ಎಷ್ಟು ಕಷ್ಟಪಡ್ತಾರೆ ಆ ಚಳಿಯಲ್ಲಿ ಅಂದರೆ, ತುಂಬ ಕಷ್ಟಪಟ್ಟು ಇಲ್ಲಿ ಒಂದು ಸೇಫ್ಟಿನ ಕಾಪಾಡ್ತಾರೆ ಅಂತಲೇ ಹೇಳ್ಬೋದು. ಅವ್ರಿಗೊಂದು ಸೆಲ್ಯೂಟ್ ಮಾಡ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಗಾಳಿಕೆರೆನ ಕೂಡ ತೋರಿಸ್ತೀನಿ. ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್.